ಇಂದು ಸಂಜೆ ಸಚಿವ ಸ್ಥಾನಕ್ಕೆ ಈಶ್ವರಪ್ಪ ರಾಜೀನಾಮೆ ಬೆಂಗಳೂರಿನತ್ತ ಈಶ್ವರಪ್ಪ ಪ್ರಯಾಣ ಬೆಳೆಸಿದ್ದಾರೆ ಬೆಂಗಳೂರಿನ ಕಡೆ ಬರ್ತಾ ಇದ್ದಾರೆ ಈಶ್ವರಪ್ಪನವರು ಪದತ್ಯಾಗಕ್ಕೂ ಮುನ್ನ ಈಶ್ವರಪ್ಪ ಪವರ್ ಪ್ರದರ್ಶನ ದಾರಿ ಯುದ್ಧಕ್ಕೂ ಕೂಡ ಹಲವು ಕಡೆ ಈಶ್ವರಪ್ಪನವರಿಗೆ ಸ್ವಾಗತವನ್ನು ಕೋರಲಿದ್ದಾರೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಶಕ್ತಿ ಪ್ರದರ್ಶನದ ಮೂಲಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿದ್ದಾರೆ ಈಶ್ವರಪ್ಪ ನೆನ್ನೆ ಮಾಧ್ಯಮದ ಮುಂದೆ ಈಶ್ವರಪ್ಪನವರು ರಾಜೀನಾಮೆ ಘೋಷಣೆ ಮಾಡಿದ್ರು ಆದರೆ ಇವತ್ತು ಸಂಜೆ 6:30 ಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಅದಕ್ಕೂ ಮುನ್ನ ಶಕ್ತಿ ಪ್ರದರ್ಶನ ನಡೆಯಲಿದೆ ಬೆಳಗ್ಗೆಯಿಂದಲೂ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಬಿಜಿ ಆಗಿದ್ರು ಶಿವಮೊಗ್ಗ ಬಿಜೆಪಿ ಕಚೇರಿಯ ಪೂಜೆಯಲ್ಲಿ ಭಾಗಿಯಾದರು ಟೆಂಪಲ್ ರನ್ ನಡೆದಿತ್ತು ಕಾರ್ಯಕರ್ತರನ್ನು ಭೇಟಿ ಮಾಡಿದ್ರು ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಡಿ ಅಂತ ಈಗಾಗಲೇ ಶಿವಮೊಗ್ಗದಿಂದ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಕಾಮತ್ ಈಗಾಗಲೇ ಈಶ್ವರಪ್ಪನವರು ಹೊರಟಿದ್ದಾರೆ ಬೆಂಗಳೂರಿನ ಕಡೆ ಯಾರ್ಯಾರು ಇದ್ದಾರೆ ಅವರ ಜೊತೆಯಲ್ಲಿ ಎಷ್ಟು ಜನ ಅಭಿಮಾನಿಗಳು ಎಷ್ಟು ಕಾರ್ ಹೊರಟಿದೆ ಈಗಾಗಲೇ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡಿದ್ರು ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಕಾರ್ಯಕರ್ತರನ್ನ ಕಣ್ಣೀರು ಹಾಕ್ತಾ ಇದ್ರು ಅಣ್ಣ ನೀವು ರಾಜೀನಾಮೆ ಕೊಡಬೇಡಿ ನಿಮ್ಮ ರಾಜೀನಾಮೆಯಿಂದ ನಮಗೆ ಬಹಳ ದುಃಖ ಆಗುತ್ತೆ ಅಂತ ಹೇಳಿ ಹೆಣ್ಣುಮಕ್ಕಳು ಹೇಳ್ತಾ ಇದ್ರು ಆ ಎಲ್ಲ ಹೆಣ್ಣುಮಕ್ಕಳನ್ನ ಮಹಿಳಾ ಕಾರ್ಯಕರ್ತರನ್ನ ಕರೆದು ನೀವು ದುಃಖ ಮಾಡಬೇಡಿ ನನಗೆ ಬಹಳ ಖುಷಿ ಆಗ್ತಿದೆ ನೀವು ಇಷ್ಟು ಪ್ರೀತಿ ತೋರಿಸ್ತಿರೋದು ಬಹಳ ಸಂತೋಷ ಕೊಟ್ಟಿದೆ ಸಂತೋಷದಿಂದ ನನ್ನನ್ನು ಕಳಿಸ್ಕೊಡಿ ನಾನು ದೋಷ ಮುಕ್ತನಾಗಿ ಬಂದೇ ಬರ್ತೀನಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಕೂಡ ಅವರು ಸಾಕಷ್ಟು ಸಾಂತ್ವನದ ಮಾತುಗಳನ್ನು ಹೇಳಿ ನಂತರವೇ ಅವರು ಶಿವಮೊಗ್ಗದ ಬಿಜೆಪಿ ಕಚೇರಿಯಿಂದ ಬೆಂಗಳೂರು ಕಡೆ ಪ್ರಯಾಣವನ್ನು ಬೆಳೆಸಲಿಕ್ಕೆ ಆರಂಭ ಮಾಡಿದ್ರು ಅವರು ಹಿಂದಿನ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರ ಕಾರುಗಳಲ್ಲಿ ವಾಹನಗಳಲ್ಲಿ ಅವರನ್ನು ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಅವರು ಮಾಧ್ಯಮದಲ್ಲಿ ಇರತಕ್ಕಂಥ ಎಲ್ಲ ನಗರ ಪ್ರದೇಶಗಳಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಿಂದ ಸಮಸ್ಯೆಗಳು ಆಗದ ರೀತಿಯಲ್ಲಿ ಅವರನ್ನ ಸ್ವಾಗತಿಸಿ ಅವರನ್ನ ಕಳಿಸ್ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ ಬೆಂಗಳೂರವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಸ್ ಸರ್ ಥ್ಯಾಂಕ್ ಯು ರಾಜೇಶ್ ಕಾಮತ್ ನಿಮ್ಮ ಡೀಟೇಲ್ಸ್ ಗೆ ಭಾರತೀಯ ಜನತಾ ಪಾರ್ಟಿ ಭಾರತ್ ಮಾತಾ ಕೀ ನರೇಂದ್ರ ಮೋದಿ ಜಿ ಕೀ ಅಮಿತ್ ಶಾ ಕೀ ಜೆಪಿ ನಡ್ಡಾ ಕೀ ಭಾರತ್ ಮಾತಾ ಕೀ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್